ಮನುಷ್ಯ ಸಮಾಜವು ಸ್ತ್ರೀಯರಿಗೆ ಸದಾ ಶೋಷಣೆ, ಅನ್ಯಾಯ ಹಾಗೂ ಅಪಮಾನವನ್ನೇ ನೀಡಿದೆ. ನೀವು ಅಕ್ಕ ಪಕ್ಕ ದೃಷ್ಟಿ ಹಾಯಿಸಿ ಸಮಗ್ರ ಇತಿಹಾಸವನ್ನು ನೋಡಿ, ಇದೇ ಕಾಣಸಿಗುವುದು. ಈ ಪುರುಷರ ಈರ್ಷೆ, ದುರಾಸೆ, ಅಹಂಕಾರ, ವೈರತ್ವ, ಈ ಎಲ್ಲ ಕೆಟ್ಟ ಭಾವನೆಗಳ ಪರಿಣಾಮವನ್ನು ಸ್ತ್ರೀಯರೇ ಅನುಭವಿಸುತ್ತಾರೆ. ಯುದ್ಧವನ್ನು ಪುರುಷ ಮಾಡುತ್ತಾನೆ, ಹಾಗೂ ಪರಾಭವಗೊಂಡ ನಗರದ ಎಲ್ಲ ಸ್ತ್ರೀಯರನ್ನು ಬಲಾತ್ಕಾರ ಮಾಡಲಾಗುತ್ತದೆ. ಪುರುಷ ಮದುರೆ ಹಾಗೂ ದ್ಯೂತದಲ್ಲಿ ತನ್ನ ಸಂಪತ್ತನ್ನು ಕಳೆಯುತ್ತಾನೆ. ಸ್ತ್ರೀಯ ಭಾಗ್ಯದಲ್ಲಿ ಹಸಿವು ಕಾಡುತ್ತದೆ. ಪುರುಷನ ಅಹಂಕಾರ ಜಾಗೃತಗೊಂಡಾಗ ಅದು ಸ್ತ್ರೀಯ ಸ್ವಾತಂತ್ರ್ಯ ಹಾಗೂ ಸುಖಕ್ಕೆ ಅಡ್ಡಿಗಳನ್ನು ಸೃಷ್ಟಿ ಮಾಡುತ್ತದೆ. ಪುರುಷ ಜೀವನದಲ್ಲಿ ಎಲ್ಲ ಸೋತು ಪರಿವಾರದ ತ್ಯಾಗ ಮಾಡುತ್ತಾನೆ, ಹಾಗೂ ಸ್ತ್ರೀ ತನ್ನ ಚಿಕ್ಕ ಚಿಕ್ಕ ಶಿಶುಗಳ ಹೊಟ್ಟೆ ತುಂಬಿಸುವುದಕ್ಕಾಗಿ ಸಂಘರ್ಷ ಮಾಡುತ್ತಿರುತ್ತಾಳೆ. ಇಡೀ ಜಗತ್ತಿನ ದುಃಖಗಳನ್ನು ಲೆಕ್ಕ ಹಾಕಿ ಸ್ಪಷ್ಟವಾಗಿ ಕಾಣುವುದು, ಪುರುಷರ ತುಲನೆಯಲ್ಲಿ ಸ್ತ್ರೀಯರು ಅಧಿಕ ದುಃಖವನ್ನು ಅನುಭವಿಸುತ್ತಾರೆಂದು. ಇದೆಂತಹ ಸಮಾಜವನ್ನು ನಿರ್ಮಿಸಿದ್ದೇವೆ ನಾವು? ಇಲ್ಲಿ ಜಾತಿಯ ಅರ್ಧ ಭಾಗವನ್ನು ಮನುಷ್ಯ ತುಳಿದರೆ ಇನ್ನುಳಿದ ಭಾಗವನ್ನು ಸಮಾಜ ತುಳಿಯುತ್ತಲೇ ಇರುತ್ತದೆ.